ನಮಸ್ತೆ ವೀಕ್ಷಕರೇ, ಸ್ಯಾಂಡಲ್ವುಡ್ಗೆ ಏನಾಗಿದೆಯೋ ಗೊತ್ತಿಲ್ಲ. ಒಬ್ರಾದ್ಮೇಲೆ ಒಬ್ರು ಜೈಲ್ ಕಡೆ ಮುಖ ಮಾಡ್ತಾ ಇದಾರೆ. ನಾವೆಲ್ಲರೂ ದರ್ಶನ್ ಜೈಲಿಗೆ ಹೋಗಿರೋದನ್ನ ನೋಡಿದೀವಿ. ಈಗಲೂ ಅವ್ರು ಇನ್ನೂ ಜೈಲಲ್ಲೇ ಇದ್ದಾರೆ. ಅವರ ಜೈಲಲ್ಲಿ ಮಜಾ ಮಾಡ್ತಿರೋ ಫೋಟೋ ಕೂಡ ರಿಲೀಸ್ ಆಗಿದೆ. ಅದ್ರ ಮೇಲೂ ಕೂಡ ಪೊಲೀಸರು FIR ಹಾಕಿದ್ದಾರೆ. ಅವರು ಜೈಲಲ್ಲಿ ಶೋಕಿ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೀಗಿರುವಾಗ್ಲೇ ಮತ್ತೊಬ್ಬ ಸ್ಯಾಂಡಲ್ವುಡ್ ನಟಿ, ಅಂದ್ರೆ ಅವರು ಸಿನಿಮಾದಲ್ಲೂ ನಟಿಸ್ತಾರೆ, ಕಿರುತೆರೆಯಲ್ಲೂ ನಟಿಸ್ತಾ ಇರೋಂತ ಫೇಮಸ್ ನಟಿ, ಈಗ 3 ತಿಂಗಳು ಜೈಲ್ ಶಿಕ್ಷೆ ಅನುಭವಿಸಬೇಕಾಗಿದೆ. ಹಾಗಿದ್ರೆ ಯಾರು ಆ ನಟಿ ಅಂತ ಕೇಳಿದ್ರೆ, ಈಗ ರೀಸೆಂಟ್ ಆಗಿ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ನಟಿಸ್ತಾ ಇರೋ ಪದ್ಮಜಾ ರಾವ್ ಅವರು. ಭಾಗ್ಯಲಕ್ಷ್ಮಿಯಲ್ಲಿ ಕುಸುಮ ಅಂತಾನೆ ಫೇಮಸ್ ಇವರು, ಫೇಮಸ್ ಅತ್ತೆ ಇವರು. ಅತ್ತೆ ಅಂದ್ರೆ ಈ ರೀತಿ ಇರಬೇಕು ಅಂತೆಲ್ಲ ವೀಕ್ಷಕರು ಅನ್ಕೊಳ್ತಿರುವಾಗ್ಲೇ ಇವರು ತಮ್ಮ ನಿಜ ಜೀವನದಲ್ಲಿ ಚೆಕ್ ಬೌನ್ಸ್ ಕೇಸ್ ಅಲ್ಲಿ ಈಗ 3 ತಿಂಗಳ ಶಿಕ್ಷೆ ಅನುಭವಿಸೋಕೆ ರೆಡಿ ಆಗಿದ್ದಾರೆ. ಹಾಗಾದ್ರೆ ಏನ್ ಮಾಡಿದ್ರು ಅಂತದ್ದು, ಯಾರಿಗೆ ಇವರು ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಆಗಿದೆ ಅಂತ ನೋಡೋಣ ಬನ್ನಿ. ಮಂಗಳೂರಿನಲ್ಲಿರುವ ವೀರೂ ಟ್ಯಾಕಿಸ್ ಸಂಸ್ಥೆಯ ಮಾಲೀಕರಾದ ವೀರೇಂದ್ರ ಶೆಟ್ಟಿ ಅವರು ಪದ್ಮಜಾರ ವಿರುದ್ಧ ದೂರು ಕೊಟ್ಟಿರೋರು. ಇವ್ರು ಯಾಕೆ ದೂರು ಕೊಟ್ರು ಅಂತ ಹೇಳಿದ್ರೆ, ಇವರು ಪದ್ಮಜಾರ ಅವ್ರಿಗೆ 40 ಲಕ್ಷ ಸಾಲ ಕೊಟ್ಟಿದ್ರಂತೆ. ಆ ಸಾಲದ ಜೊತೆ ಒಂದು ಚೆಕ್ ಇಸ್ಕೋತಾರಲ್ಲ, ಸಾಲ ವಾಪಸ್ ಇಸ್ಕೊಳ್ಳೋ ಟೈಮಲ್ಲಿ ಆ ಚೆಕ್ನ ಬ್ಯಾಂಕಿಗೆ ಹಾಕಿ ಹಣ ಡ್ರಾ ಮಾಡಬಹುದು ಅಂತ ಹೇಳಿ ಚೆಕ್ನ ಇಸ್ಕೊಂಡಿರ್ತಾರೆ. ಹಣ ವಾಪಸ್ ತಗೊಳ್ಳೋ ಟೈಮಲ್ಲಿ ಆ ಚೆಕ್ನ ಬ್ಯಾಂಕಿಗೆ ಹಾಕಿದಾಗ ಆ ಅಕೌಂಟ್ ಅಲ್ಲಿ, ಅಂದ್ರೆ ಪದ್ಮಜಾರ ಅವರ ಅಕೌಂಟ್ ಅಲ್ಲಿ ಅಷ್ಟೊಂದು ಹಣ ಇರಲಿಲ್ಲ. ಪದ್ಮಜಾರ ಅವರು ಬನಶಂಕರಿಯಲ್ಲಿರುವ ICICI ಬ್ಯಾಂಕ್ನಲ್ಲಿರುವ ತಮ್ಮ ಖಾತೆಯ ಚೆಕ್ ಅನ್ನೇ ನೀಡಿದ್ರು. ಆದ್ರೆ ಅದರಲ್ಲಿ ಅಷ್ಟೊಂದು ಹಣ ಇಲ್ದಿರೋ ಕಾರಣ ಚೆಕ್ ಬೌನ್ಸ್ ಆಗಿದೆ. 15 ದಿನಗಳ ಒಳಗೆ ಹಣ ನೀಡುವಂತೆ ನೋಟಿಸ್ ಕೊಟ್ಟರೂ ಸಹ ಅವರು ಹಣ ನೀಡಲಿಲ್ಲ. ಇಷ್ಟು ಮಾತ್ರ ಅಲ್ಲದೆ ಪದ್ಮಜಾರಾವ್ ಅವರು, ನಾನು ಯಾವುದು ಚೆಕ್ ನೀಡೇ ಇಲ್ಲ, ನಾನು ಹಣ ಪಡೆದೇ ಇಲ್ಲ ಅಂತ ಬೇರೆ ಹೇಳಿಕೆ ಕೊಟ್ಟಿದ್ದಾರಂತೆ. ಇದರಿಂದ ರೊಚ್ಚಿಗೆದ್ದ ವೀರೇಂದ್ರ ಶೆಟ್ಟಿ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ಕಂಪ್ಲೇಂಟ್ ಆಗಿ ಮಂಗಳೂರು ನ್ಯಾಯಾಲಯವು ಇವರಿಗೆ 3 ತಿಂಗಳ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಿದೆ. ಕೋರ್ಟ್ ಪದ್ಮಜಾರಾವ್ ಅವರಿಗೆ ಎಷ್ಟು ಲಕ್ಷ ರೂಪಾಯಿ ದಂಡ ಹಾಕಿದೆ ಅಂತ ಹೇಳಿದ್ರೆ, 40.17 ಲಕ್ಷ ರೂಪಾಯಿ ಹಾಗೂ ಸರ್ಕಾರಕ್ಕೆ 3,000 ರೂಪಾಯಿ ದಂಡ ನೀಡಬೇಕು ಅಂತ ಹೇಳಿ, ಹಾಗೆ ಜೊತೆಗೆ 3 ತಿಂಗಳು ಸಾದಾ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳಿ ನ್ಯಾಯಾಲಯ ತೀರ್ಪು ನೀಡಿದೆ. ಚೆಕ್ ಬೌನ್ಸ್ ಕೇಸ್ ಅನ್ನೋದು ಸೀರಿಯಸ್ ಇಶ್ಯೂ ಆಗಿರೋದ್ರಿಂದ, ಕೋರ್ಟ್ ಸೀರಿಯಸ್ ಆಗಿ ತಗೊಂಡಿರೋದ್ರಿಂದ ಅವ್ರಿಗೆ 3 ತಿಂಗಳ ಶಿಕ್ಷೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಸ್ಯಾಂಡಲ್ವುಡ್ ನಿಂದ ಜೈಲು ಪ್ರವೇಶಿಸಿದ ನಟ ನಟಿಯರ ಸಾಲಿಗೆ ಈಗ ಹಿರಿಯ ನಟಿ ಪದ್ಮಜಾರಾವ್ ಕೂಡ ಹೊಸದಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಇಶ್ಯೂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಟಿ ನಿಜವಾಗ್ಲೂ ಚೆಕ್ ಬೌನ್ಸ್ ಕೇಸ್ ಅಲ್ಲಿ ಸಿಕ್ಕಾಕೊಂಡಿದಾರ, ಅಥವಾ ಅವ್ರ ಮೇಲೆ ದೂರು ದಾಖಲು ಮಾಡುತ್ತಿದ್ದಂತವರು ಸುಳ್ಳು ಹೇಳ್ತಾ ಇದಾರ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ, ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.